ಉಡುಪಿ ಜಿಲ್ಲೆಯಲ್ಲೂ ಬಂದ್ನ ಬಿಸಿ ಕಾಣಿಸತೊಡಗಿದೆ. ಉಡುಪಿಯಲ್ಲೂ ಖಾಸಗಿ ಬಸ್ ಸಂಚಾರ, ಸರ್ಕಾರಿ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಏನೋ ಆಟೋ ರಿಕ್ಷಾಗಳು ಓಡಾಟವನ್ನ ನಡೆಸ್ತಾ ಇದ್ದು ಬಂದ್ಗೆ ಬೆಂಬಲವನ್ನ ಸೂಚಿಸುವಂತೆ ಸಂಘಟನೆಯವರು ವಾಹನ ಚಾಲಕರ ಮನವೊಲಿಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ. ಏನೋ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಮಾತ್ರ ಇವತ್ತು ರಜೆ ಘೋಷಣೆಯಾಗಿಲ್ಲ. ಇನ್ನು ಉಡುಪಿ ಜಿಲ್ಲೆಯಲ್ಲಿ ಬಂಧನ ಬಿಸಿ ಯಾವ ರೀತಿಯಾಗಿದೆ ಕುರಿತು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ಶೇಟ್ ಅವರು. ಹೇಳಿ ಪರೀಕ್ಷಿತ್ ಅವರೇ, ಉಡುಪಿಯಲ್ಲಿ ಬಂದ್ಗೆ ಯಾವ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇದೆ? ಖಾಸಗಿ ಮತ್ತು KSRTC ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಅಂತ ಹೇಳಿ. ಚೇತನ್, ಉಡುಪಿಯಲ್ಲಿ ಒಂದು ಬಂದ್ ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಕೆಲದ 2 ದಿನಗಳ ಹಿಂದೆ ಸಂಪೂರ್ಣ ಬಂದ್ ಬಗ್ಗೆ ಒಂದು ಚರ್ಚೆ ಆಗಿತ್ತು, ಹಾಗೂ ಒಂದ್ ಕರೆ ನೋಡಿಲ್ಲಾಗಿತ್ತು. ಅಂದ್ರೆ ರಿಕ್ಷಾ ಆಗ್ಲಿ, ಟ್ಯಾಕ್ಸಿ ಆಗ್ಲಿ, ಬಸ್ ಆಗ್ಲಿ, ಎಲ್ಲವೂ ಬಂದ್ ಸಪೋರ್ಟ್ ಕೊಡ್ಬೇಕಂತೇಳಿ ಸಂಘ ವಿವಿಧ ಸಂಘಟನೆಗಳು ಒಂದು ಕರೆಯನ್ನ ಕೊಟ್ಟಿದ್ದವು. ಆ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಸಿಟಿ ಬಸ್ಗಳಾಗ್ಲಿ, ಸರ್ಕಾರಿ ಬಸ್ಗಳಾಗ್ಲಿ ಆ ಓಡಾಟ ನಿಲ್ಲಿಸ್ಬಿಟ್ರೆ ರಿಕ್ಷಾ, ಟ್ಯಾಕ್ಸಿ ಮತ್ತೆ ಇತರ ಎಲ್ಲಾ ಸೇವೆಗಳು ಎಂದಿನಂತೆ ನಡೀತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಈ ಬಂದ್ಗೆ ಉಡುಪಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಹೇಳ್ಬೋದು. ಕೇವಲ ಸಿಟಿ ಬಸ್ಗಳು ಬೆಳಗ್ಗೆಯಿಂದಲೇ ಬಂದ ಆದ್ರೆ ಸರ್ಕಾರಿ ಬಸ್ಗಳು ಪ್ರಯಾಣಿಕರನ್ನ ಬಸ್ ಸ್ಟ್ಯಾಂಡ್ ಗಳಲ್ಲಿ ಇಳಿಸಿ ನಂತರ ಅವ್ರು ಡಿಪೋಗಳಿಗೆ ತೆರಳ್ತಾ ಇದೆ. ಹಾಗಾಗಿ ಯಾವುದೇ ಸರ್ಕಾರಿ ಬಸ್ಗಳಾಗ್ಲಿ ಸಿಟಿ ಬಸ್ಗಳಾಗ್ಲಿ ಬೆಂಬಲ ಸೂಚಿಸಿದ್ದು ಸಂಪೂರ್ಣ ಬಂದ್ ಆಗಿದೆ. ಹಾಗೂ ರಿಕ್ಷಾ, ಟ್ಯಾಕ್ಸಿ ಇತರ ಎಲ್ಲ ಸೇವೆಗಳು ಎಂದಿನಂತೆ ನಡೀತಾ ಇದೆ. ಒಟ್ಟು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿಲ್ಲ. ಜಿಲ್ಲಾಧಿಕಾರಿಗಳು ನಿನ್ನೆಯ ದಿವಸ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅಂತ ತಿಳಿಸಿದ್ರು. ಆದ್ರೆ ಈಗ ಸದ್ಯದ ಏನು ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಮಕ್ಕಳು ಕೂಡ ಶಾಲೆಗೆ ಬರೋ ತುಂಬಾನೇ ಕಷ್ಟದ ಸ್ಥಿತಿ. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಖಾಸಗಿ ಮತ್ತು KSRTC ಬಸ್ ಸಂಚಾರ ಸ್ಥಗಿತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸುವ ಸಾಧ್ಯತೆ ಏನಾದ್ರೂ ಇದೇನಾ ಪರೀಕ್ಷಿತ್? ಚೇತನ್, ಇಂದಿನ ಒಂದು ಸ್ಥಿತಿಯನ್ನ ಗಮನದಲ್ಲಿಟ್ಟು ಆ ಶಾಲೆಯ ಮುಖ್ಯಸ್ಥರು ಅವರು ನಿನ್ನೆ ರಜೆಯನ್ನ ಘೋಷಣೆ ಮಾಡಿದ್ರು. ಏನಂದ್ರೆ ಅವರೇ ಸ್ವತಃ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಘೋಷಣೆ ಮಾಡಿಲ್ಲ, ಆದ್ರೆ ಶಾಲಾ ಮುಖ್ಯಸ್ಥರು ಈ ಬಗ್ಗೆ ಘೋಷಣೆ ಮಾಡಿದ್ರಿಂದ ಇವತ್ತು ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಚೇತನ್. ಓಕೆ, ಧನ್ಯವಾದಗಳು ಪರೀಕ್ಷಿತ್, ತಮ್ಮೆಲ್ಲ ಮಾಹಿತಿಗಾಗಿ.